ನಟಿ ಮಹಾಲಕ್ಷ್ಮಿ ಮತ್ತು ನಿರ್ಮಾಪಕ ರವೀಂದ್ರ ಚಂದ್ರಶೇಖರನ್ ವಿವಾಹವಾದ ನಂತರ ಫೋಟೋಗಳು ವೈರಲ್ ಆಗಿದ್ದವು. ಸಾಮಾಜಿಕ ಜಾಲತಾಣದಲ್ಲಿ ರವೀಂದ್ರ ಚಂದ್ರಶೇಖರನ್ ಅವರ ವಯಸ್ಸಿನ ಬಗ್ಗೆ ನಿಂದನೆ ಮಾಡಿದ್ದರು. ಇದಲ್ಲದೆ 32 ವರ್ಷದ ಮಹಾಲಕ್ಷ್ಮಿ ಹಣಕ್ಕಾಗಿ ರವೀಂದ್ರ ಅವರನ್ನು ಮದುವೆಯಾದರು ಎಂದು ಆರೋಪಿಸಿದ್ದಾರೆ. ಇದು ಅವರಿಬ್ಬರಿಗೂ ಕೂಡ ದೊಡ್ಡ ತಲೆನೋವಾಗಿದೆ. ಹೀಗಾಗಿ ಇಬ್ಬರೂ ಕೂಡ ಇನ್ಸ್ಟಾಗ್ರಾಮ್ ಮೂಲಕ ವಿನಂತಿ ಮಾಡಿದ್ದಾರೆ. 2 ನಿಮಿಷಗಳ ಸುದೀರ್ಘ ಲೈವ್ನಲ್ಲಿ ಮಾತನಾಡಿದ್ದಾರೆ. ತಮ್ಮ ವಿರುದ್ಧ ನಡೆಯುತ್ತಿರುವ ಟ್ರೋಲನ್ನು ನಿಲ್ಲಿಸುವಂತೆ ಮನವಿ ಮಾಡಿದ್ದಾರೆ. ರವೀಂದ್ರ ಚಂದ್ರಶೇಖರನ್ ಅವರನ್ನು ಅಪಹಾಸ್ಯ ಮಾಡಬೇಡಿ ಎಂದು ನಟಿ ಮಹಾಲಕ್ಷ್ಮಿ ಕೇಳಿಕೊಂಡರು. ಹಣಕ್ಕಾಗಿ ರವೀಂದ್ರ ಚಂದ್ರಶೇಖರನ್ ಅವರನ್ನು ಮದುವೆಯಾದೆ ಎಂಬ ಆರೋಪವನ್ನು ತಳ್ಳಿಹಾಕಿದ್ದಾರೆ. ತಾನು ಆರ್ಥಿಕವಾಗಿ ಸ್ವಾವಲಂಬಿ ಮಹಿಳೆಯಾಗಿದ್ದು ಮಗನನ್ನು ಸಾಕಲು ಯಾರ ಸಹಾಯ ಬೇಕಾಗಿಲ್ಲವಂತೆ. ಮೊದಮೊದಲು ಮದುವೆಯ ಬಗ್ಗೆ ಯೋಚಿಸಿರಲಿಲ್ಲ. ಆದರೆ ರವೀಂದ್ರ ಚಂದ್ರಶೇಖರನ್ ಕೇಳಿದ ಬಳಿಕ ಒಪ್ಪಿಕೊಂಡೆ. ಇಬ್ಬರಿಗೂ ತಮ್ಮನ್ನು ಟೀಕೆ ಮಾಡುವವರ ಬಗ್ಗೆ ಚಿಂತೆ ಇಲ್ಲ ಎಂದಿದ್ದಾರೆ. ಮೊನ್ನೆಯಷ್ಟೇ ಈ ಜೋಡಿ ರೊಮ್ಯಾಂಟಿಕ್ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದರು. ನಯನತಾರಾ ವಿಘ್ನೇಶ್ ಜೋಡಿಯಂತೆ ಮದುವೆಯಾದ ಒಂದೇ ವಾರಕ್ಕೆ ದೇವಸ್ಥಾನಗಳಿಗೆ ಭೇಟಿ ನೀಡಿದ್ದರು. 38ರ ಹರೆಯದ ರವೀಂದ್ರ ಚಂದ್ರಶೇಖರನ್ ಅವರು 2012ರಲ್ಲಿ ಶಾಂತಿ ಎಂಬುವರನ್ನು ಮದುವೆಯಾಗಿದ್ದರು. ಶಾಂತಿ ಅವರ ಜೊತೆ ಭಿನ್ನಾಭಿಪ್ರಾಯಗಳಾಗಿದ್ದರಿಂದ ವಿಚ್ಛೇದನ ನೀಡಿದ್ದಾರೆ. ಇನ್ನು ಮಹಾಲಕ್ಷ್ಮಿ ಮತ್ತು ರವೀಂದ್ರ ಚಂದ್ರಶೇಖರನ್ ಅವರ ಜೋಡಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ.